ಕಳೆದ ವರ್ಷವಷ್ಟೇ ಕೊಡಗು ಹಾಗೂ ಕೇರಳದಲ್ಲಿ ಭಾರೀ ಜಲಪ್ರಳಯ ಉಂಟಾಗಿ ಜನಜೀವನ ಅಸ್ತವ್ಯಸ್ತಗೊಂಡು ತೀವ್ರ ಸಮಸ್ಯೆಯನ್ನ ಎದುರಿಸಿತ್ತು. ಈಗ ಫೋನಿ ಎನ್ನುವ ಚಂಡಮಾರುತಕ್ಕೆ ಒಡಿಶಾ ರಾಜ್ಯ ಅಕ್ಷರಶಃ ನಲುಗಿ ಹೋಗಿದ್ದು ಜನಜೀವನ ಫೋನಿ ಚಂಡಮಾರುತದಿಂದ ಅಪಾರ ಪ್ರಮಾಣದ ನಷ್ಟವನ್ನ ಅನುಭವಿಸಿದೆ. ಹಾಗಾದರೆ ಈ ಭಾರಿ ಮಳೆಯಿಂದ ಒಡಿಶಾದಲ್ಲಿ ಏನಾಗಿದೆ? ಈ ವೇಳೆ ಅಲ್ಲಿನ ಪೊಲೀಸ್ ಸಿಬ್ಬಂದಿ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಂಡಿದ್ದಾರೆ? ಈ ಮಹಿಳಾ ಪೊಲೀಸ್ ಮಾಡಿದ್ದೇನು? ನರೇಂದ್ರ ಮೋದಿ ಏನು ಕೊಟ್ಟಿದ್ದಾರೆ? ಫೋನಿ ಚಂಡಮಾರುತದಿಂದ ಕರ್ನಾಟಕಕ್ಕೆ ಯಾವ ರೀತಿಯ ಪರಿಣಾಮ ಎದುರಾಗಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನೋಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು, ಮನುಷ್ಯ ಇಂದು ಎಷ್ಟೇ ಆಧುನಿಕವಾಗಿ ಮುಂದುವರೆದಿರಬಹುದು, ಆದರೆ ಪ್ರಕೃತಿಯನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡದಿದ್ದರೆ ಒಂದು ಸಲ ಪ್ರಕೃತಿ ಮನುಷ್ಯನ ಮೇಲೆ ಮುನಿಸಿಕೊಂಡರೆ ಏನು ಪರಿಣಾಮ ಎದುರಾಗುತ್ತದೆ ಎನ್ನುವುದಕ್ಕೆ ಭೂಕಂಪ, ಚಂಡಮಾರುತ, ಸುನಾಮಿಗಳೇ ಉದಾಹರಣೆ. ಕೊಡಗು ಹಾಗೂ ಕೇರಳದಲ್ಲಿ ಉಂಟಾಗಿದ್ದ ಜಲಪ್ರಳಯದಂತೆ ಈಗ ಫೋನಿ ಚಂಡಮಾರುತದಿಂದ ಒಡಿಶಾದಲ್ಲಿ ಕೋಟ್ಯಾಂತರ ರೂಪಾಯಿ ಪ್ರಮಾಣದ ಜನಜೀವನ ಆಸ್ತಿಪಾಸ್ತಿ ನಷ್ಟವಾಗಿದೆ. ಚಂಡಮಾರುತವನ್ನ ಸುರಕ್ಷಿತವಾಗಿ ಎದುರಿಸಲು ಈಗಾಗಲೇ ಒಡಿಶಾ ಪೊಲೀಸ್ ಇಲಾಖೆ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಬದ್ಧವಾಗಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಿದೆ. ಸಾವಿರಾರು ಜನರನ್ನು ಈಗಾಗಲೇ ಸುರಕ್ಷಿತವಾದ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಇದೇ ವೇಳೆ ಮಹಿಳಾ ಪೊಲೀಸ್ ಒಬ್ಬರು ಸ್ವತಃ ಬೈಕಿನಲ್ಲೇ ಮಹಿಳೆಯೋರ್ವರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುರಕ್ಷಿತವಾಗಿ ಸ್ಥಳಾಂತರಿಸುವ ಮೂಲಕ ಮಹಿಳಾ ಪೊಲೀಸರು ಕೂಡ ದಿಟ್ಟ ಕಾರ್ಯದಕ್ಷತೆಯನ್ನ ತೋರಬಲ್ಲರು ಎಂದು ಒಡಿಶಾ ಪೊಲೀಸ್ ಟ್ವೀಟ್ ಮಾಡುವ ಮೂಲಕ ಸಂದೇಶವನ್ನ ಸಾರಿದೆ. ಅತಂತ್ರ ಸ್ಥಿತಿಯಲ್ಲಿರುವ ಒಡಿಶಾ ಜನರಿಗೆ ಒಡಿಶಾ ಪೊಲೀಸ್, NDRF, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೆಂಬಲವಾಗಿ ನಿಂತಿವೆ. ಇದೇ ವೇಳೆ ನರೇಂದ್ರ ಮೋದಿಯವರು ಸಹ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆಯುತ್ತಿದ್ದು ಈಗಾಗಲೇ ಒಡಿಶಾಕ್ಕೆ 1,000 ರೂಪಾಯಿಗಳ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಸರ್ಕಾರಗಳು ಹಾಗೂ ಪೊಲೀಸ್ ಇಲಾಖೆ ಏನೇ ಮಾಡಬಹುದು, ಆದರೆ ಉಂಟಾಗಿರುವ ಚಂಡಮಾರುತದ ಪರಿಣಾಮವನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಅದಕ್ಕೆ ಹೇಳುವುದು, ಮನುಷ್ಯ ಎಷ್ಟೇ ಬೆಳೆದರೂ ಕೂಡ ಪ್ರಕೃತಿಯನ್ನ ನಾವು ಸರಿಯಾಗಿ ನೋಡಿಕೊಳ್ಳಬೇಕು. ಆಗ ಮಾತ್ರ ಪ್ರಕೃತಿ ನಮಗೊಂದು ದೇವತೆಯಾಗುತ್ತದೆ, ಇಲ್ಲದೆ ಹೋದರೆ ಅದರ ದುಷ್ಪರಿಣಾಮಗಳನ್ನ ಎದುರಿಸಬೇಕಾಗುತ್ತದೆ. ಅದಕ್ಕಾಗಿಯೇ ಪರಿಸರ ಉಳಿಸಿ, ಕಾಡು ಬೆಳೆಸಿ, ನಾಡು ಉಳಿಸಿ ಎನ್ನುವುದು ಎಲ್ಲರಿಗೂ ಅರಿವಾಗಬೇಕಿದೆ. ನೀವು ಸಹ ಇದನ್ನ ಒಪ್ಪುವುದಾದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಪ್ರಕೃತಿಯ ರಕ್ಷಣೆಗಾಗಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.